ಇಂಟ್ರೊಡಕ್ಷನ್ಸ್ ಟು ವೇದಾಂತ ಟೆಕ್ಸ್ಟ್ ಬೈ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿ ಹೊಳೆ ನರಸೀಪುರ. ಇನ್ ದಿಸ್ ಲೆಕ್ಚರ್ ಸೀರೀಸ್ ವಿ ಹ್ಯಾವ್ ಆಲ್ರೆಡಿ ಸೀನ್ 23 ಸೆಷನ್ಸ್. ಟುಡೇಸ್ ಇಸ್ ದಿ 24th ಸೆಷನ್. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗಣೇಶಾಯ ನಮಃ. ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ, ದಂಬೆ, ಪುಣಚ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ, ಭಾರತ. ದಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಶೂನ್ಯವಾದ. ಎ ಶಾರ್ಟ್ ಡಿಗ್ರೆಷನ್ ವಿಲ್ ಬಿ ನೆಸೆಸರಿ ಬಿಫೋರ್ ವಿ ಪ್ರೊಸೀಡ್ ಫರ್ದರ್. ಆಲ್ದೋ ದಿ ಮಾಧ್ಯಮಿಕ ಸ್ಕೂಲ್ ಈಸ್ ಕ್ರೊನೊಲಾಜಿಕಲಿ ಆಂಟೀರಿಯರ್ ಟು ದಿ ಯೋಗಾಚಾರ ವಿಜ್ಞಾನವಾದ. ದಿ ಲೇಟ್ ಹ್ಯಾಡ್ ಟು ಬಿ ಟೇಕನ್ ಅಪ್ ಫಸ್ಟ್, ನಾಟ್ ಮಿಯರ್ಲಿ ಬಿಕಾಸ್ ಇಟ್ ಈಸ್ ಜನರಲಿ ಕನ್ಸಿಡರ್ಡ್ ಬೈ ಸಮ್ ಬುದ್ಧಿಸ್ಟ್ ಟು ಬಿ ಎ ಮೋರ್ ಸಿಸ್ಟಮ್ಯಾಟಿಕಲ್ ಎಕ್ಸ್ಪೋಸಿಷನ್ ಆಫ್ ಬುದ್ಧಿಸಮ್, ಬಟ್ ಚೀಫ್ಲಿ ಬಿಕಾಸ್ ಇಟ್ ಈಸ್ ಮೋರ್ ಲೈಕ್ಲಿ ಟು ಬಿ ಮಿಸ್ಅಂಡರ್ಸ್ಟುಡ್ ಟು ಬಿ ದ ಸೋರ್ಸ್ ಆಫ್ ದಿ ಅದ್ವೈತಿಕ್ ವೇದಾಂತ. ಬಟ್ ಇಟ್ ಮಸ್ಟ್ ಬಿ ಬಾರ್ನ್ ಇನ್ ಮೈಂಡ್ ದ್ಯಾಟ್ ದಿ ಆರ್ಡರ್ ಆಫ್ ದಿ ಎಮರ್ಜೆನ್ಸ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೂಲ್ಸ್ ಆಫ್ ಬುದ್ಧಿಸಮ್ ಈಸ್ ಥೇರವಾದ, ವೈಭಾಸಿಕ ಆರ್ ಸರ್ವಾಸ್ತಿತ್ವವಾದ, ಮಾಧ್ಯಮಿಕ ಆ್ಯಂಡ್ ಯೋಗಾಚಾರ ವಿಚ್ ಲೇಟರ್ ಆನ್ ಬಿಕೇಮ್ ದಿ ವಿಜ್ಞಾನವಾದ. ದಿ ಕೆನಾನಿಕಲ್ ಲಿಟ್ರೇಚರ್ ಆಫ್ ದಿ ಫಸ್ಟ್ ಸ್ಕೂಲ್ ಈಸ್ ಇನ್ ಪಾಲಿ, ಇನ್ ಪಾಳಿ, ವೈಲ್ ದಟ್ ಆಫ್ ದಿ ರೆಸ್ಟ್ ಈಸ್ ಇನ್ ಸಂಸ್ಕೃತ. ದಿಸ್ ಅಕೌಂಟ್ಸ್ ಫಾರ್ ದಿ ಕಂಪ್ಯಾರಿಟಿವ್ಲಿ ವೆರಿ ಲಿಟಲ್ ಇಫ್ ಎನಿ ರೆಫರೆನ್ಸ್ ಟು ದಿ ಥೇರವಾದ ಇನ್ ದಿ ಬ್ರಾಹ್ಮಣಿಕಲ್ ವರ್ಕ್ಸ್. ದಿ ವೈಭಾಷಿಕಾಸ್ ವೈಭಾಷಿಕಾಸ್ ಆರ್ ಸೋ ಕಾಲ್ಡ್ ಬಿಕಾಸ್ ದೇ ಫಾಲೋ ದಿ ಮಹಾವಿಭಾಸ ಮಹಾವಿಭಾಷಾ ಆ್ಯಂಡ್ ದಿ ವಿಭಾಷಾ ಕಮೆಂಟ್ರೀಸ್ ಆನ್ ದೇರ್ ಒರಿಜಿನಲ್ ಜ್ಞಾನ ಪ್ರಸ್ಥಾನ ಕನ್ಸಿಸ್ಟಿಂಗ್ ಆಫ್ 7 ವರ್ಕ್ಸ್. ನಾಗಾರ್ಜುನಾಸ್ ಮಾಧ್ಯಮಿಕ ಶಾಸ್ತ್ರ. ಸೋ ದಿಸ್ 7 ವರ್ಕ್ಸ್, ಓಕೆ, ಲೆಟ್ ಅಸ್ ಸಿ ಲೇಟರ್. ನಾಗಾರ್ಜುನಾಸ್ ಮಾಧ್ಯಮಿಕ ಶಾಸ್ತ್ರ, ಆಲ್ಸೋ ನೋನ್ ಆಸ್ ಮೂಲ ಮಾಧ್ಯಮಿಕ ಕಾರಿಕಾಸ್, ಈಸ್ ಚೀಫ್ಲಿ ಎ ಕ್ರಿಟಿಸಿಸಮ್ ಆಫ್ ದಿ ಅಭಿಧರ್ಮ ಫಿಲಾಸಫಿ ಆಫ್ ದಿ ವೈಭಾಷಿಕಾಸ್ ಆರ್ ಸರ್ವಾಸ್ತಿತ್ವವಾದೀನ್ಸ್. ವೆರಿ ಲಿಟಲ್ ಆಫ್ ದಿ ಕ್ಯಾನನ್ ಆಫ್ ದಿ ಸರ್ವಾಸ್ತಿತ್ವವಾದೀನ್ಸ್ ಈಸ್ ಅವೈಲೇಬಲ್ ಇನ್ ಸಂಸ್ಕೃತ. ಬಟ್ ಫ್ರಮ್ ದಿ ಚೈನೀಸ್ ಟ್ರಾನ್ಸ್ಲೇಷನ್ ಆಫ್ ದೇರ್ ತ್ರಿಪಿಟಕ ವಿ ಲರ್ನ್ ದ್ಯಾಟ್ ದೇ ಡಿನೈಡ್ ದಿ ಎಕ್ಸಿಸ್ಟೆನ್ಸ್ ಆಫ್ ಎ ಪರ್ಮನೆಂಟ್ ಸೋಲ್ ಬಟ್ ಎಸೆಪ್ಟೆಡ್ ದಿ ಡಿಸ್ಕ್ರೀಟ್ ಮೊಮೆಂಟ್ರಿ ಎಂಟಿಟೀಸ್ ಕ್ಲಾಸಿಫೈಡ್ ಇನ್ ಟು ಸ್ಕಂಧಾಸ್ ಆಯತನಾಸ್ ಆ್ಯಂಡ್ ಧಾತೂಸ್ ಹೂಸ್ ಸಬ್ಸ್ಟೆನ್ಸ್ ಆರ್ ಎಸೆನ್ಸ್ ವಾಸ್ ರಿಯಲ್ ಫಾರ್ ಆಲ್ ದಿ 3 ಡಿವಿಷನ್ಸ್ ಆಫ್ ದಿ ಟೈಮ್. ದಿ ಮಾಧ್ಯಮಿಕ ರಿಜೆಕ್ಟ್ಸ್ ದೇಯರ್ ಪ್ಲೂರಲಿಸಮ್ ಆ್ಯಂಡ್ ಮೇಂಟೈನ್ಸ್ ದಿ ಅಬ್ಸಲ್ಯೂಟ್ ಶೂನ್ಯತ್ವ ಶೂನ್ಯತಾ ಎಸೆನ್ಸ್ಲೆಸ್ನೆಸ್ ಆಫ್ ಆಲ್ ದಿ ಎಲಿಮೆಂಟ್ಸ್. ನೆಕ್ಸ್ಟ್ ವೇದ ಆ್ಯಂಡ್ ಬುದ್ಧಿಸಮ್, ನೆಕ್ಸ್ಟ್ ಟಾಪಿಕ್. ಇಟ್ ಇಸ್ ವೆಲ್ ನೋನ್ ದ್ಯಾಟ್ ಬುದ್ಧಿಸಮ್ ವಾಸ್ ಎ ರಿವಾಲ್ಟ್ ಎಗೇನ್ಸ್ಟ್ ವೇದಿಕ್ ರಿಲಿಜನ್ ಎಟ್ ಲೀಸ್ಟ್ ಇನ್ 2 ರೆಸ್ಪೆಕ್ಟ್ಸ್. ಇನ್ ದಿ ಫಸ್ಟ್ ಪ್ಲೇಸ್ ಇಟ್ ಎಬೋರ್ಡ್ ದಿ ಸ್ಯಾಕ್ರಿಫೈಷಿಯಲ್ ಕಲ್ಟ್ ಇನ್ವಾಲ್ವಿಂಗ್ ಎನಿಮಲ್ ಸ್ಲಾಟರ್ ಆ್ಯಂಡ್ ಇನ್ ದಿ ಸೆಕೆಂಡ್ ಪ್ಲೇಸ್ ಇಟ್ ಅಬಾಲಿಶ್ಡ್ ದಿ ಡಾಕ್ಟ್ರಿನ್ ಆಫ್ ಆತ್ಮನ್ ಹೂ ಹ್ಯಾಡ್ ಬೀನ್ ಬಿಲೀವ್ಡ್ ಬೈ ದಿ ವೈದಿಕಾಸ್ ಟು ಸರ್ವೈವ್ ದಿ ಬಾಡಿ ಇನ್ ಆರ್ಡರ್ ಟು ಬಿ ಏಬಲ್ ಟು ಎಂಜಾಯ್ ದಿ ಫ್ರೂಟ್ಸ್ ಆಫ್ ಹಿಸ್ ಕರ್ಮ. ಆ್ಯಸ್ ಎ ಕೊರೋಲರಿ ಟು ಹಿಸ್ ಒಪೊಸಿಷನ್ ಟು ಸ್ಯಾಕ್ರಿಫೈಸಸ್, ಫರ್ ಹ್ಯಾಪ್ಸ್ ಬುದ್ಧ ಕುಡ್ ಎಂಟರ್ಟೈನ್ ನೋ ರೆಸ್ಪೆಕ್ಟ್ ಫಾರ್ ದಿ ಅಥಾರಿಟಿ ಆಫ್ ದಿ ವೇದಾಸ್ ಆ್ಯಸ್ ಎ ರಿವಿಲೇಷನ್. ಹಿಸ್ ಟೀಚಿಂಗ್ ದ್ಯಾಟ್ ಎವ್ರಿಥಿಂಗ್ ವಾಸ್ ಇಂಪರ್ಮನೆಂಟ್ ವಾಸ್ ಎಗೇನ್ಸ್ಟ್ ದಿ ವೇದಿಕ್ ಡಾಕ್ಟ್ರೈನ್ ಟು. ದಿಸ್ ಸ್ಪಿರಿಟ್ ಆಫ್ ಹೋಸ್ಟಿಲಿಟಿ ಟು ವಾಸ್ ವೆರಿ ನ್ಯಾಚುರಲಿ ರಿಸೆಂಟೆಡ್ ಬೈ ಮೀಮಾಂಸಕಾಸ್ ಲೈಕ್ ಶಾಬರ್ ಸ್ವಾಮಿನ್ ಆ್ಯಂಡ್ ಕುಮಾರಿಲ ಆ್ಯಂಡ್ ಪಾಸಿಬಲಿ ಬೈ ದ ಆಥರ್ ಆಫ್ ದಿ ಮೀಮಾಂಸ ಸೂತ್ರಾಸ್ ಹಿಮ್ಸೆಲ್ಫ್ ಇಫ್ ಯು ಆರ್ ಟು ಬಿಲೀವ್ ದ್ಯಾಟ್ ದಿ ಸೂತ್ರಾಸ್ ಆರ್ ಪೋಸ್ಟ್ ಬುದ್ಧಿಸ್ಟಿಕ್ ಆ್ಯಸ್ ಸ್ಕಾಲರ್ಸ್ ಡಿಕ್ಲೇರ್. ದಿ ಸೂತ್ರ ಡಿಫೈನಿಂಗ್ ಧರ್ಮ ಆ್ಯಸ್ ದ್ಯಾಟ್ ವಿಚ್ ಈಸ್ ನೋನ್ ಓನ್ಲಿ ಬೈ ಮೀನ್ಸ್ ಆಫ್ ಎ ವೇದಿಕ್ ಇಂಜಂಕ್ಷನ್ ಚೋದನಾ ಲಕ್ಷಣೋ ಅರ್ಥೋ ಧರ್ಮ ಜೈಮಿನಿ ಸೂತ್ರ 112 ಪೂರ್ವಮೀಮಾಂಸ ಸೂತ್ರ ಆ್ಯಂಡ್ ದಿ ಸಬ್ಸಿಕ್ವೆಂಟ್ ಸೂತ್ರಾಸ್ ವಿಚ್ ಅಂಡರ್ಟೇಕ್ ಟು ಎಕ್ಸಾಮಿನ್ ದಿ ಅದರ್ ಪ್ರಮಾಣಾಸ್ ಬಿಫೋರ್ ಕನ್ಕ್ಲೂಡಿಂಗ್ ದ್ಯಾಟ್ ಶಬ್ದ ಎಲೋನ್ ಇಸ್ ದಿ ವ್ಯಾಲಿಡ್ ಮೀನ್ಸ್ ಆಫ್ ನಾಲೆಜ್ ಇನ್ ದಿ ಕೇಸ್ ಆಫ್ ಧರ್ಮ ಈಸ್ ಪರ್ ಹ್ಯಾಪ್ಸ್ ಇಂಟೆಂಡೆಡ್ ಟು ಶೋ ದಟ್ ದಿ ವೇದಾಸ್ ಆಟ್ ಟು ಬಿ ಎಸೆಪ್ಟೆಡ್ ಆ್ಯಸ್ ಎನ್ ಅಥಾರಿಟಿ ಇನ್ ಮ್ಯಾಟರ್ಸ್ ಟ್ರಾನ್ಸೆಂಡೆಂಟಲ್. ಶಾಬರಾಸ್ ಡಿಸ್ಕಷನ್ ಅಬೌಟ್ ದಿ ಎಕ್ಸಿಸ್ಟೆನ್ಸ್ ಆಫ್ ಆತ್ಮನ್ ಅಪಾರ್ಟ್ ಫ್ರಮ್ ದಿ ಬಾಡಿ ಆ್ಯಂಡ್ ಹಿಸ್ ಎಕ್ಸಾಮಿನೇಷನ್ ಆಫ್ ದಿ ನಿರಾಲಂಬನ ಆ್ಯಂಡ್ ಶೂನ್ಯ ಥಿಯರೀಸ್ ಸಪೋರ್ಟ್ ದಿಸ್ ವ್ಯೂ. ಆ್ಯಡ್ ಟು ದಿಸ್ ಕುಮಾರಿಲಾಸ್ ಅಟ್ಯಾಕ್ ಆನ್ ದಿ ಸರ್ವಜ್ಞತಾ ಓಮ್ನಿಷಿಯನ್ಸ್ ಆಫ್ ಬುದ್ಧ ವೈಲ್ ಡಿಫೆಂಡಿಂಗ್ ದಿ ವ್ಯಾಲಿಡಿಟಿ ಆಫ್ ದಿ ವೇದಾಸ್ ಎಸ್ ಎ ಮೀನ್ಸ್ ಆಫ್ ನಾಲೆಜ್ ಆ್ಯಂಡ್ ದಿ ಕೌಂಟರ್ ಆರ್ಗ್ಯುಮೆಂಟ್ಸ್ ಆಫ್
ಧರ್ಮಕೀರ್ತಿ ಆ್ಯಂಡ್ ಪ್ರಜ್ಞಾಕರ ಟು ಡಿಸ್ಪ್ರೂವ್ ದಿ ಅಥಾರಿಟೇಟಿವ್ನೆಸ್ ಆಫ್ ದಿ ವೇದಾಸ್ ಆ್ಯಂಡ್ ಎಂಥೂಸಿಯಾಸ್ಟಿಕಲಿ ಟು ಮೇಂಟೈನ್ ದಿ ಇನ್ಫ್ಯಾಲಿಬಿಲಿಟಿ ಆಫ್ ಬುದ್ಧ ಆ್ಯಂಡ್ ದಿ ಮ್ಯಾಟರ್ ಬಿಕಮ್ಸ್ ಕ್ವೈಟ್ ಇಂಟೆಲಿಜಿಬಲ್ ಇನ್ ದಿಸ್ ಲೈಟ್. ಉಪನಿಷತ್ಸ್ ಆ್ಯಂಡ್ ಬುದ್ಧಿಸಮ್, ನೆಕ್ಸ್ಟ್ ಟಾಪಿಕ್. ಬಟ್ ದಿ ಆ್ಯಟಿಟ್ಯೂಡ್ ಆಫ್ ಬುದ್ಧಿಸಮ್ ಟವರ್ಡ್ಸ್ ಉಪನಿಷತ್ಸ್ ಈಸ್ ಬೈ ನೋ ಮೀನ್ಸ್ ಸೋ ವೆರಿ ಕ್ಲಿಯರ್. ಪ್ರೊಫೆಸರ್ ಮೂರ್ತಿ ಇಂಡೀಡ್ ಮೇಂಟೈನ್ಸ್ ದ್ಯಾಟ್ ಇನ್ ದಿ ಡಯಲಾಗ್ಸ್ ಆಫ್ ಬುದ್ಧ ದರ್ ಈಸ್ ಎ ಡಿಸ್ಟಿಂಕ್ಟ್ ಸ್ಪಿರಿಟ್ ಆಫ್ ಒಪೊಸಿಷನ್ ಇಫ್ ನಾಟ್ ಒನ್ ಆಫ್ ದಿ ಹಾಸ್ಟಿಲಿಟಿ ಆಸ್ ವೆಲ್ ಟು ದಿ ಆತ್ಮವಾದ ಆಫ್ ದಿ ಉಪನಿಷತ್ಸ್. ಐ ಹೆಸಿಟೇಟ್ ಟು ಎಂಡೋರ್ಸ್ ದಿಸ್ ವ್ಯೂ. ಇನ್ ದಿ ಸೂತ್ರಾಸ್ ನೋ ಡೌಟ್ ಬುದ್ಧ ಟೀಚಸ್ ಎಗೇನ್ ಆ್ಯಂಡ್ ಎಗೇನ್ ದ್ಯಾಟ್ ನೋ ಒನ್ ಆಫ್ ದಿ ಸ್ಕಂದಾಸ್ ಕ್ಯಾನ್ ವಿ ರೆಕಗ್ನೈಸ್ ಆತ್ಮನ್ and there is no other Atman independent of them, but no reference whatsoever is found to be made there to the one constant Atman common to all. I have already said that no reference is seen in the entire range of Buddhist literature to the examination of the three states establishing the transcendental Atman. Arguments from silence are not always positive proofs, but yet I invite the attention of scholars to this uniform silence of the Buddhists. This point may perhaps be of some use in settling the relation of the Buddhistic systems and Vedanta. It is sometimes maintained that Buddha's condemnation of rituals and the outward forms of the caste system as contrasted with the intrinsic character is very much the same as that found in Upanishads or Bhagavad Gita. The implication is perhaps either that Buddhism is an evolution out of Upanishadic thought, or else that its chief target for criticism is the philosophy of Upanishads rather than forms of Vedic religion. Neither of the interpretations seems to fit in with facts. Upanishads and Gita no doubt contain occasional passages seemingly scoffing at karma, but a careful study of the context of such passages would go to show that Vedanta, unlike Buddhism, is not a wholesale condemnation of all karma. It only teaches how karma, instead of being considered as an end in itself, can be sublimated into a valuable means to Brahma Vidya. Looked at from this viewpoint, Upanishad may be said to fulfill rather than destroy the ritualistic portion of the Veda. The only conclusion, therefore, justifiable in these circumstances is to regard Advaita and the Buddhistic views as interpretations of their respective sources of inspiration quite independent of each other, to wit, the Vedas comprehending Upanishads on the one hand and the Nikayas and Sutras venerated as the word of Buddha on the other. Next, Agama and Reason. Consistent with the above contention is the fact that Gaudapada and Nagarjuna appeal to their own traditional teaching for support of their systems. Shankara, the commentator of Gaudapada's Prakarnas, insists that Advaita is realized through reason as well as Agama. It is significant that he begins his commentary on each chapter with some reference to Agama. I have already stated that the word Agama in this connection means not authoritative Shastra, but the right way of traditional teaching. Chandrakirti likewise seems to be anxious to point out Nagarjuna as the correct interpreter of the Bauddha traditional teaching. He extols Nagarjuna's work as especially devoted to the skillful distinction between sutras of primary and secondary import. He draws our attention to the fact that Nagarjuna has not only given yukti reasons, but adduced Agama texts as well. And he himself quotes freely from the relevant authorities at the end of each chapter of his Madhyamika Vritti. It is evident from the above that call to tradition as well as reason is common to both Gaudapada and Nagarjuna. But then there is this difference in the order of their appeal which stares us in the face. For Gaudapada, it is Agama first and reason next. For Nagarjuna, it is reason first and then Agama. It will be recalled how Gaudapada's very first chapter is called Agama Prakarana, and then the remaining chapters are supposed to give prominence to reasoning. Nagarjuna, on the other hand, states his reason first of all in each of his chapters for rejecting certain views, and then cites some Buddha's teaching in corroboration of his statement. The net result of this difference is that Gaudapada takes his stand upon an indubitable fact of experience suggested by the Shruti, the intuitional experience of the three states, and employs reason only to explain the apparent contradictions involved in its manifestation, whereas Nagarjuna
trusts the dictates of pure unaided reason and engages it in self-criticism, a task too much above its capacity, for it can never be expected to overstep itself. Before closing our reflections on Agama, it is necessary to remember one more point in this connection. Both Gaudapada and Nagarjuna lay emphasis on particular texts of their Agama and consider them to be of ultimate import and subordinate other texts to them. Texts of primary importance are called Nitartha by the Madhyamika and Nishchita and Yukti-Yukta by Gaudapada. We shall have occasion to enter into the details of the principle involved in this interpretation later on when we take up Shankara's interpretation of Gaudapada. So, I think we can stop here the 24th session of Introductions to Vedanta Texts. Salutations to His Holy Feet of Sri Sri Sachidanandaya Saraswati Swamiji Hodinarsipura. Om Tat Sat Brahmarpanamastu. Sarve Janaah Sukhino Bhavantu.